ಸರ್ಕಾರ ಸರ್ಕಾರ ಏ ಬಾಯ್ ಗಲಾಟೆ ಗಲಾಟೆ ಬೇಡ ಸರ್ಕಾರ ಅಸೆಂಬ್ಲಿ ನಡೆಯುವಾಗ ಪ್ರತಿದಿನ ಇಂದಿನ ದಿನ ಮುಂದಿನ ದಿನ ಏನು ನಡೆಯಬೇಕು ಅಸೆಂಬ್ಲಿನಲ್ಲಿ ಅಂತ ಹೇಳಿ ಅಜೆಂಡಾ ಪ್ರಿಪೇರ್ ಮಾಡಿ ಅಧ್ಯಕ್ಷರ ಒಪ್ಪಿಗೆ ಪಡೆದು ಕಳಿಸಿಕೊಡ್ತಾರೆ ಅಧ್ಯಕ್ಷರು ನಿನ್ನೆ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ನಡೆಯಿತು ಬಿಸಿನೆಸ್ ಅಡ್ವೈಸರಿ ಕಮಿಟಿದಲ್ಲಿ ನಾವು ತೀರ್ಮಾನ ಮಾಡಿದ್ದು ಅದಕ್ಕೆ ಅಧ್ಯಕ್ಷರು ಸ್ಪೀಕರ್ ತೀರ್ಮಾನ ಮಾಡಿದ್ದು ಸರ್ಕಾರನು ಕೂಡ ಒಪ್ಪಿಕೊಂಡಿತ್ತು ಯಾವುದೇ ಹೊಸ ಬಿಲ್ಗಳನ್ನು ತರಲ್ಲ ಒಂದು ಯೂನಿವರ್ಸಿಟಿ ಬಿಲ್ಲು ಎರಡನೇದು ಆ ಪಾರ್ಲಿಮೆಂಟರಿ ಸೆಕ್ರೆಟರಿಗಳನ್ನ ನೇಮಕ ಮಾಡ್ಕೊಳ್ಳದಿತ್ತಲ್ಲ ಆಕ್ಟು ಅದನ್ನು ರಿಪೀಲ್ ಮಾಡೋದು ಮತ್ತು ಆರ್ಡಿನೆನ್ಸ್ ಆಗಿದ್ದಂಥ ಬಿಲ್ಗಳನ್ನು ಚರ್ಚೆ ಮಾಡೋದಷ್ಟೇ ತೀರ್ಮಾನ ಆಗಿದ್ದದು ಅದಕ್ಕೆ 15 ರವರೆಗೂ ಇದ್ದಂಥ ಅಧಿವೇಶನವನ್ನು ಗುರುವಾರಕ್ಕೆ ಅದನ್ನು ಮುಕ್ತಾಯಗೊಳಿಸೋ ರೀತಿಯಲ್ಲಿ ತೀರ್ಮಾನ ಆಯಿತು ಅಲ್ಲಿ ಇವತ್ತಿನ ಅಜೆಂಡಾದಲ್ಲಿ ಇಲ್ಲದೇ ಇರತಕ್ಕಂಥ ಇದು ಅಜೆಂಡಾ ಇವತ್ತು ಎಲ್ಲೂ ಕೂಡ ಗೋ ನಿಷೇಧ ಜಾನುವಾರು ರಕ್ಷಣೆ ಜಾನುವಾರ ಗೋ ಹತ್ಯೆ ಮತ್ತು ಜಾನುವಾರು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ತರ್ತೀವಿ ಅಂತೇಳಿ ಈ ಇಡೀ ಅಜೆಂಡಾದಲ್ಲಿ ಎಲ್ಲೂ ಕೂಡ ಸೇರಿಸಿಲ್ಲ ನಾವೇನು ತಿಳ್ಕೊಂಡಿದ್ದೀವಿ ಬಿ ಎಸ್ ಸಿ ಅಂತಂದರೆ ಅಲ್ಲಿ ಏನು ತೀರ್ಮಾನ ಮಾಡ್ತೀವಿ ಆ ಥರ ನಡ್ಕೊಳ್ತಕ್ಕಂಥದ್ದು ಇದು ಒಂದು ಲಜ್ಜಿಗೇಟ್ ಸರ್ಕಾರ ಇದು ಮಾನ ಮರ್ಯಾದೆ ಏನೂ ಇಲ್ಲ ಪಾಪ ಸ್ಪೀಕರ್ ಗೌರವವನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಾನೇನು ಮಾಡಲಿ ಸರ್ಕಾರ ನಂಗೆ ಒತ್ತಾಯ ಆಗ್ತು ಅಂತ ಹೇಳ್ತಾರೆ ಒತ್ತಡ ಆಗ್ತು ಅಂತ ಅವ್ರ ಗೌರವ ಮಾನ ಮರ್ಯಾದೆ ಆ ಸ್ಥಾನದ ಗೌರವ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದಾಗಲೇ ಆ ಪಶುಸಂಗೋಪನಾ ಸಚಿವರು ಬಿಲ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಓದ್ಬಿಡ್ತಾರೆ ಬಿಲ್ಗಳು ಕೂಡ ಕೊಟ್ಟಿಲ್ಲ ಯಾರಿಗೂ ಬಿಲ್ ಇಲ್ಲವೇ ಇಲ್ಲ ಅವ್ರ ಕೈಯೊಳಗೂ ಇಲ್ಲ ಅವ್ರ ಆ ಮಿನಿಸ್ಟರ್ ಕೈನಲ್ಲೇ ಬಿಲ್ ಇಲ್ಲ ಶಾಸಕರುಗಳಿಗೆಲ್ಲ ಬಿಲ್ ಕೊಡಬೇಕು ಇಂಟ್ರಡಕ್ಷನ್ ಮಾಡುವಾಗಲೇ ಬಿಲ್ಗಳನ್ನೆಲ್ಲ ಕೊಡಬೇಕು ಅದನ್ನು ಮಾಡಲೇ ಇಲ್ಲ ಇದ್ದಕ್ಕಿದ್ದಾಗಲೇ ಬಿಲ್ ತಗೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂಥೇಳಿ ಸ್ಪೀಕರ್ಗೆ ನಾನು ಅವ್ರ ಗಮನಕ್ಕೆ ತಂದರೂ ಕೂಡ ನಿನ್ನೆ ಇದು ಚರ್ಚೆ ಆಗಿಲ್ಲರಿ ಇದು ಮಾಡಿಲ್ಲ ತೀರ್ಮಾನ ಮಾಡಿಲ್ಲ ನಾವು ಅಂತ ಹೇಳಿದ್ರು ಕೂಡ ಇಲ್ಲ ಸರ್ಕಾರ ಒತ್ತಡ ಹಾಕಿದೆ ಅಂಥೇಳಿ ಅವರು ಅವಕಾಶ ಮಾಡಿಕೊಡ್ತಾರೆ ಬಿಲ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮಾಕ್ರಸಿಗೆ ವಿರುದ್ಧವಾದದ್ದು ಇವರಿಗೆ ಪಾರ್ಲಿಮೆಂಟು ಸಿಸ್ಟಮ್ ಆಫ್ ಡೆಮಾಕ್ರಸಿನಲ್ಲೂ ನಂಬಿಕೆ ಇಲ್ಲ ಸಂವಿಧಾನದಲ್ಲೂ ನಂಬಿಕೆ ಇಲ್ಲ ನಿಯಮಾವಳಿಗಳಲ್ಲೂ ಕೂಡ ನಂಬಿಕೆ ಇಲ್ಲ ಮತ್ತು ಬಿ ಎಸ್ ಸಿನಲ್ಲಿ ತೆಗೆದುಕೊಂಡಂಥ ತೀರ್ಮಾನದ ಬಗ್ಗೆಯೂ ಕೂಡ ಅದನ್ನು ಗೌರವದಿಂದ ಜಾರಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಇವರಿಗೆ ಕಾಳಜಿ ಇಲ್ಲ ಇಂಥ ಕೆಟ್ಟ ಸರ್ಕಾರ ನನ್ನ ರಾಜಕೀಯ ಜೀವನದ 40 ವರ್ಷಗಳಲ್ಲಿ ನೋಡಿರಲಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತಾ ಇದ್ದಾವೆ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ನಾಮಿನೇಷನ್ ಕೂಡ ಪ್ರಾರಂಭ ಆಗಿದ್ದಾವೆ ಆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾನು ಹೇಳಿದೆ
ಆಯ್ತಪ್ಪ ಬಿಲ್ ನಾವು ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ, ಚರ್ಚೆ ಮಾಡೋಣ, ನೀವು ನೆಕ್ಸ್ಟ್ ಸೆಷನಲ್ಲಿ ತಗೊಬರ್ರಿ, ಮುಂದಿನ ಸೆಷನಲ್ಲಿ ತರ್ರಿ, ಹೆಂಗು ಜಾಯಿಂಟ್ ಸೆಷನ್ ಬರ್ತದೆ ಆಗ ತಗೊಬರ್ರಿ, ಚರ್ಚೆ ಮಾಡೋಣ, ಅದರಿಂದ ಸಾಧಕ ಬಾಧಕಗಳೇನು ಅಂತ ಚರ್ಚೆ ಮಾಡೋಣ. ನಾವು ಹಿಂದೇನು ಕೂಡ ಒಂದ್ಸರಿ ಚರ್ಚೆ ಆಗಿತ್ತು ಇವ್ರು ತಂದು ತಗೊಬಂದಿದ್ದಾಗ. ಇವತ್ತು ಬರೀ ಬೀಫ್ ತಿನ್ನೋರ್ದಲ್ಲ ಪ್ರಶ್ನೆ ಇದು, ಇದ್ರ ಮೇಲೆ ಬಹಳಷ್ಟು ಜನ ಅವಲಂಬನೆ ಆಗಿದ್ದಾರೆ, ವಿಶೇಷವಾಗಿ ರೈತರು. ರೈತರು ಹಸು ಸಾಕೋರು, ದನ ಸಾಕೋರು, ಎಮ್ಮೆ ಸಾಕೋರು, ಕುರಿ ಕೋಳಿಗಳನ್ನ ಸಾಕೋರು ರೈತರು. ಈ ಬಿಜೆಪಿ ಆರ್ ಎಸ್ ಎಸ್ನವ್ರು ಯಾರು ಕೂಡ ಸಾಕೋರು ಇಲ್ಲ. ವ್ಯವಸಾಯ ಮಾಡೋರು, ಅದನ್ನು ಉಪಯೋಗಿಸ್ಕೊಳ್ಳೋರು ರೈತರು. ಈಗ ಒಂದು ಹಸು ಸಾಕ್ತಾರೆ, ಎಮ್ಮೆ ಸಾಕ್ತಾರೆ, ಎಮ್ಮೆ ಸಾಕ್ತಾರೆ, ಅದು ಹಾಲು ಕರೀಲಿಕ್ಕೆ ಮತ್ತೆ ಕರು ಹಾಕ್ಲಿಕ್ಕೆ, ಉಳುಮೆ ಮಾಡಲಿಕ್ಕೆ, ವ್ಯವಸಾಯ ಮಾಡಲಿಕ್ಕೆ ಅಂತ ಸಾಕ್ತಾರೆ. ಎತ್ತು, ಎಮ್ಮೆ, ಕೋಣ ಇವೆಲ್ಲನೂ ಕೂಡ ಸಾಕ್ತಾರೆ. ವಯಸ್ಸಾದ ಮೇಲೆ ಸಾಕೋರು ಯಾರು? ಆರ್ ಎಸ್ ಎಸ್ ನವರು ಬರ್ತಾರೆ ಸಾಕಕ್ಕೆ. ಸಾಯೋವರೆಗೂ ಸಾಕ್ಬೇಕಲ್ಲ, ಗೊಡ್ಡದನ ಇರ್ತದೆ ಅದನ್ನ ಸಾಕೋರು ಯಾರು? ಏನು ಊತ ಹಾಕ್ಬಿಡಕ್ಕಾಗತ್ತ ಕೊಂದ್ಬಿಟ್ಟು ರೈತ? ಗೊಡ್ಡ ಎಮ್ಮೆಗಳಿರ್ತವೆ, ಅವನ್ನ ಯಾರು ಸಾಕೋದು? ಈ ಹಸು ಸಾಕೋ ಕ್ರಾಸ್ ಬ್ರೀಡ್ ಹಸುಗಳಿದ್ದಾವಲ್ಲ, ಅವು ಗಂಡು ಕರು ಹಾಕಿದ್ರೆ ಅವನು ಸಾಕಬೇಕು, ಅವು ಉಪಯೋಗ ಬರಲ್ಲ. ಅದಕ್ಕೆ ಈಗಿರ್ತಕ್ಕಂಥ ಕಾನೂನು ಇದೆಯಲ್ಲ, ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಅನಿಮಲ್ಸ್ ಇದೆಯಲ್ಲ, ಈ ಆ್ಯಕ್ಟ್ನಲ್ಲಿ ಏನು ಹೇಳಿದ್ದಾರೆ, ಯಾವ ಮಿಲ್ಕಿಂಗ್ ಹೌಸುಗಳಿದ್ದಾವೆ, ಮಿಲ್ಕಿಂಗ್ ಹಾಲು ಕೊಡ್ತಕ್ಕಂಥ ರಾಸುಗಳು ಯಾವಿದ್ದಾವೆ, ವ್ಯವಸಾಯಕ್ಕೆ ಯೋಗ್ಯವಾದಂಥ ಎತ್ತುಗಳು ಯಾವಿದ್ದಾವೆ, ದನಗಳು ಯಾವಿದ್ದಾವೆ, ಎಮ್ಮೆಗಳು ಯಾವಿದ್ದಾವೆ, ಅವನ್ನ ಸ್ಲಾಟರ್ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತದೆ. ಆಮೇಲೆ ವಯಸ್ಸಾದಂಥವು ಬರಡು ದನಗಳಿರ್ತಾವಲ್ಲ ಅಂತ್ಯವನ್ನ ಸ್ಲಾಟರ್ ಮಾಡಬಹುದು ಅಂತ ಈಗಿರ್ತಕ್ಕಂಥ ಆಕ್ಟ್ ಹೇಳ್ತದೆ. ಇದು ಎಲ್ಲ ದೇಶದ ಎಲ್ಲ ಅನೇಕ ಭಾಗಗಳಲ್ಲಿ ಇದೆ. ಈಗ ಇದೇ ಬಿಜೆಪಿಯವರು ಗೋವಾದಲ್ಲಿದ್ದಾರಲ್ಲ, ಅಲ್ಲಿ ತಂದಿದ್ದಾರ? ಇವ್ರಿಗೇನು ಕಮಿಟ್ಮೆಂಟ್ ಏನು ಇವ್ರಿಗೆ? ಸಿ, ದಿಸ್ ಈಸ್ ಮೋಸ್ಟ್ ಅನ್ಡೆಮೊಕ್ರೆಟಿಕ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಸಿಸ್ಟಮ್. ಈ ಥರ ಸಂವಿಧಾನ, ಪ್ರಜಾಪ್ರಭುತ್ವ, ಸಂಸದೀಯ ವ್ಯವಸ್ಥೆ ಇವ್ಯಾವಕ್ಕೂ ಗೌರವ ಕೊಡದೇನೆ ಬುಲ್ಡೋಜ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ದೀವಿ, ತೀವ್ರವಾಗಿ ವಿರೋಧ ಮಾಡಿ ಇಂಟ್ರಡಕ್ಷನ್ನೇ ಅಲ್ಲ, ಅವರು ಬಿಲ್ಲ ಕೊಟ್ಟಿಲ್ಲ, ಇಂಟ್ರಡಕ್ಷನ್ಗೆ ಬಿಲ್ ಕೊಡದೇನೆ ಮಾಡ್ತಾ ಇರೋದ್ರಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ, ಹೌಸ್ಗೆ ಹೋಗಿದ್ದೀವಿ, ವೆಲ್ಗೆ ಹೋಗಿದ್ದೀವಿ, ವೆಲ್ನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ನಾನು ಯಾವಾಗಲೂ ಕೂಡ ಇಂಥ ಕೆಟ್ಟ ಸರ್ಕಾರ ನೋಡಿರಲಿಲ್ಲ. ನಮಗೆ ವಿರೋಧ ಬಿಲ್ ಡೆಮಾಕ್ರಸಿನಲ್ಲಿ ಬಿಲ್ಗಳು ಬರಬೇಕು, ಚರ್ಚೆ ಆಗಬೇಕು. ನಾವೇನು ಬೇಡ ಅಂತ ಹೇಳಲ್ಲ, ಬಿಲ್ ಬರಲಿ, ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀವಿ. ನಾವು ವಿರೋಧ ಮಾಡಬೇಕಾ ಒಪ್ಕೋಬೇಕಾ ಅನ್ನೋದು ನಮಗೆ ಬಿಟ್ಟು, ಎಮ್ ಎಲ್ ಎಗಳಿಗೆ ಬಿಟ್ಟದು. ಆದರೆ ಒಂದು ಪ್ರೊಸೀಜರು, ನಿಯಮಾವಳಿಗಳೇನಿದ್ದಾವೆ, ನಾವು ಸಂವಿಧಾನ ಅಸೆಂಬ್ಲಿ ನಡೆಸಬೇಕಾದ್ರೆ ಏನು ನಿಯಮಾವಳಿಗಳಿದ್ದಾವೆ? ಹಾಗಾದ್ರೆ ಬಿ ಎಸ್ ಸಿ ಮಾಡ್ಕೊಂಡಿರೋದು ಯಾಕೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮಾಡ್ಕೊಂಡಿರೋದು ಯಾಕೆ, ಅದರ ಅಧ್ಯಕ್ಷರು ಯಾರು? ಸ್ಪೀಕರ್. ಅವರೇ ಅವ್ರು ತಗೊಂಡಂಥ ನಿರ್ಣಯಕ್ಕೇನೆ ಅವರೇ ಗೌರವ ಕೊಡದೆ ಹೋದರೆ ಇದನ್ನ ಪ್ರಜಾಪ್ರಭುತ್ವ ಅಂತ ಕರಿಬೇಕಾ, ಅನಾರ್ಕಿ ಅಂತ ಕರಿಬೇಕಾ? ಅರಾಜಕತೆ, ಅನಾರ್ಕಿ ಅಂದ್ರೆ ಅರಾಜಕತೆ, ಆಟೋಕ್ರಸಿ ಅಂತ ಕರಿಬೇಕಾ?
ಇದು ಇವತ್ತು ಇರತಕ್ಕಂತದ್ದು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದೀವಿ ಸರ್ ಈಗ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಏನಂತ ಆಗಿತ್ತು ಗೋಹತ್ಯೆ ನೋ ವಿಷಯ ಇವೆಲ್ಲ ತರೋದಿಲ್ಲ ಅಂತ ಸರ್ಕಾರ ಕಮಿಟ್ಮೆಂಟ್ ಕೊಟ್ಟಿತ್ತು ಏನಂತ ಆಗಿತ್ತು ನೋ ನೋ ಹೊಸ ಕಾನೂನುಗಳು ಏನು ತರಲ್ಲ ಈಗ ಇಂಟ್ರೊಡ್ಯೂಸ್ ಮಾಡಿದೀವಲ್ಲ ಅದರಲ್ಲಿ ಎರಡು ಕಾನೂನು ಹೇಳಿದ್ರು ಮಾಧುಸ್ವಾಮಿ ಒಂದು ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಅದು ಆಗ್ತಿದೆಯಲ್ಲ ಅದನ್ನ ರಿಪೀಲ್ ಮಾಡ್ತೀವಿ ಅಂದ್ರು ಮಾಡಿ ಅಂತಂದೆ ಇನ್ನೊಂದು ಯೂನಿವರ್ಸಿಟೀಸ್ ಆಕ್ಟ್ ತಕಬತ್ತೀವಿ ಅಂತಂದ್ರು ಅದೊಂದು ಚರ್ಚೆ ಆಗಲಿ ಅಂತ ಹೇಳಿದೆ ಇನ್ನೊಂದು ಆರ್ಡಿನೆನ್ಸ್ ಯಾವ ಯಾವ ಮಾಡಿದೀವಿ ಇಲ್ಲಿ ಈಗ ಇಲ್ಲಿವರೆಗೆ ಅವು ಇದರಲ್ಲಿ ಕೌನ್ಸಿಲ್ ಅಲ್ಲಿ ಚರ್ಚೆ ಆಗ್ತವೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಚರ್ಚೆ ಆಗಬೇಕಾಗುತ್ತೆ ಅಂದ್ರು ಮಾಡಿಯಪ್ಪ ಅವನು ಮಾಡಿ ಅಂತ ಹೇಳಿದ್ದೆ ನಾನು ಇಷ್ಟು ಬಿಟ್ರೆ ಬೇರೆ ಏನು ಚರ್ಚೆ ಆಗಿಲ್ಲ ಬಿಲ್ಲೇ ನೋಡಿಲ್ಲ ನಾನು ಬರೀ ಸುಮ್ಮನೆ ಅವನು ಇಂಟ್ರೊಡ್ಯೂಸ್ ಮಾಡಿ ಇದು ಮಂಡನೆ ಮಾಡ್ಲಿಕ್ಕೆ ಅನುಮತಿ ಕೋರಿ ಅಂತ ಓದ್ಬಿಟ್ಟ ಅಷ್ಟೇ ಅವ್ರ ಹತ್ರ ಇಲ್ಲ ಸಭಾಧ್ಯಕ್ಷ ಅವ್ರ ಹತ್ರನೂ ಇಲ್ಲ ಬಿಲ್ಲು ಪಾರ್ಲಿಮೆಂಟರಿ ಸೆಕ್ರೆಟರಿ ಹತ್ರ ಇಲ್ಲ ಲೆಜಿಸ್ಲೇಚರ್ ಸೆಕ್ರೆಟರಿ ಹತ್ರ ಇಲ್ಲ ಕಾನೂನಾತ್ಮಕವಲ್ಲ ಪ್ರಜಾಸತ್ತಾತ್ಮಕವೂ ಅಲ್ಲ ನೈತಿಕವಾಗೂ ಅಲ್ಲ ಹೌದು ಸ್ಪೀಕರ್ ಸೈನ್ ಇಲ್ಲದೆ ಬರಂಗಿಲ್ಲ ಬಿಲ್ಲು ಸ್ಪೀಕರ್ ಹತ್ರ ಕೊಟ್ಟು ಸ್ಪೀಕರ್ ಎಲ್ಲರಿಗೂ ನಮಗೆ ಹಂಚಬೇಕು ಸ್ಪೀಕರ್ ಅದನ್ನ ಬಂದ ಮೇಲೆ ಇಂಟ್ರೊಡ್ಯೂಸ್ ಅದು ಇಂಟ್ರೊಡಕ್ಷನ್ ಗೆ ಕರೆಯಕ್ಕೆ ಮುಂಚಿತವಾಗಿ ಎಲ್ಲ ಬಿಲ್ ಎಲ್ಲ ಹಂಚಿರ್ಬೇಕು ಸ್ಪೀಕರ್ ಆಫೀಸ್ ಬಿಜೆಪಿ ಆಫೀಸ್ ಆಗಿದೆ ಆರ್ಎಸ್ಎಸ್ ನ ಅಜೆಂಡಾಗಳನ್ನ ಸರ್ಕಾರದ ಮೂಲಕ ಅನುಮೋದನೆ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಸರ್ಕಾರ ಈಗ ಮುಂದೆ ಇದು 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 ಒಂದು ತಂತ್ರಗಾರಿಕೆ ಇದು ಕುತಂತ್ರಗಾರಿಕೆ ಇದು ಕುತಂತ್ರ ಇದೊಂದು ಷಡ್ಯಂತ್ರ ಇದು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ನಿರ್ಧಾರ ಆದ್ಮೇಲೆ ಅದಕ್ಕೆ ತಪ್ಪಿ ನಡ್ಕೊಳ್ಳೋದು ಇದು ಪ್ರಜಾಪ್ರಭುತ್ವ ಅದು ಸ್ಪೀಕರ್ಗೆ ಅವಮಾನ ಸ್ಪೀಕರ್ ಸ್ಥಾನಕ್ಕೆ ಅವಮಾನ ನನ್ನ ಪ್ರಕಾರ ಸ್ಪೀಕರು ಅವ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಅವರ ಕೈಗೊಂಬೆ ತರ ಕುಣಿದ್ರೆ ಅವ್ರ ಆ ಸ್ಥಾನದಲ್ಲಿ ಇರಬಾರ್ದು ಅವ್ರ ಸ್ಥಾನದ ಗೌರವ ಕಾಪಾಡಬೇಕು ಪವಿತ್ರತೆನೇ ಹೋಗ್ಬಿಡ್ತದೆ ಅಂಗೀಕಾರ ಪಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಚವ್ಹಾಣ್ ಅವರು ಅಂಗೀಕಾರ ಪಡ್ಕೋತೀವಿ ಇದೇ ಅಧಿವೇಶನದಲ್ಲಿ ನಾಳೆ ಚರ್ಚೆ ಮಾಡಿ ಅಂಗೀಕಾರ ಪಡ್ಕೋತೀವಿ ನಾನು ಹೇಳೋದು ಬಿಲ್ ಇಂಟ್ರೊಡ್ಯೂಸ್ ಆಗಿಲ್ವಲ್ರಿ ಮಂಡನೆ ಆಗಿಲ್ಲ ಅಂತ ಹೇಳ್ಬೋದು ಬಿ ಎಸ್ ಸಿ ಗೆ ಮೂರ್ ಕಾಸು ಮರ್ಯಾದೆ ಇಲ್ಲ ಯಾಕೆ ಹೋಗೋದು ಅಲ್ಲಿಗೆ ಕರೆದಿದ್ರೇನಪ್ಪ ಕರಿತೀನಿ ಅಂದ್ರೆ ನಿಮ್ಗೆ ಅವ್ರು ಕರೆಯೋದು ಇಲ್ಲ ನಾವು ಹೋಗೋದು ಇಲ್ಲ ನಾವು ಮುಂದಿನ ದಿನದಲ್ಲಿ ಈ ರೀತಿ ಬಿ ಸಿ ಪಿ ಇದು ಬಿ ಎಸ್ ಸಿ ಮಾಡಿ ಹೋಗ್ಬೇಕು ಬೇಡ ಅನ್ನೋದನ್ನ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಈ ತರ ಆದ್ರೆ ನಾವು ಬಿ ಎಸ್ ಸಿ ಹೋಗೋತ್ರ ಅರ್ಥ ಇಲ್ಲ ವಿ ವಿಲ್ ಟೇಕ್ ಎ ಡಿಸಿಷನ್ ಬಿಲ್ಲೇ ಕೊಟ್ಟಿಲ್ಲಪ್ಪ ಬಿಲ್ಲೇ ಸರ್ಕ್ಯುಲೇಟ್ ಮಾಡಿಲ್ಲ ಅದಾದ್ಮೇಲೆ ಬಿಲ್ ಸರ್ ಬಿಲ್ ನೋಡಿದ ಮೇಲೆ ಅಲ್ವಾ ಬರೀ ನೋಡ್ರಿ ಆ ಪ್ಲಾನಿಂಗ್ ಅರ್ಥ ಆಗ್ತಾ ಇದ್ದಾರೆ ನಿಮ್ಗೆ ಅವ್ರು ಯಾತಕ್ಕೆ ಮಾಡಿದ್ರು ಅಂತ ಗೊತ್ತಾಯ್ತಾ ಇಟ್ ಈಸ್ ಎ ಪೊಲಿಟಿಕಲ್ ಪ್ಲಾನ್ ಇಟ್ ಈಸ್ ಎ ಪೋಲರೈಸೇಷನ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ